ಹಾಗಾಗಿ ಎಲ್ರಿಗೂ ಶಿವರಾತ್ರಿಯ ಶುಭಾಶಯಗಳು ಹಾಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ತುಂಬಾ ತುಂಬಾ ಖುಷಿ ಆಗ್ತಿದೆ ಇಂಥ ಒಳ್ಳೆ ದಿನ. ಎಲ್ಲರೂ ಸಿನಿಮಾ ನೋಡಿ ಸರ್ ಹೇಳ್ದಂಗೆ ನಾನು ಬೆಳಗ್ಗೆಯಿಂದ ಸೋಷಿಯಲ್ ಮೀಡಿಯಲ್ಲಿ ಫೋನ್ಗಳಲ್ಲಿ ಎಲ್ಲರದು ರಿವ್ಯೂ ಕೇಳ್ತಿದ್ದೆ. ಯೂಶ್ವಲಿ ನಾ ಫೋನ್ ಮಾಡಿ ಹೇಗಿದೆ ಸಿನಿಮಾ ಅಂತ ಕೇಳ್ತಿದ್ವಿ, ಇವಾಗ ಎಲ್ಲರೂ ನಮಗೆ ಫೋನ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಈ ವೇದಿಕೆ, ಈ ಸಿನಿಮಾ ನನ್ನ ಕರಿಯರಲ್ಲಿ ತುಂಬಾ ತುಂಬಾ ಒಂದು ದೊಡ್ಡ ಸಿನಿಮಾ, ದೊಡ್ಡ ಆಪರ್ಚುನಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಕಡೆ ಶಿವಣ್ಣ, ಇನ್ನೊಂದು ಕಡೆ ಪ್ರಭು ಸರ್, ಮತ್ತೊಂದು ಕಡೆ ದೊಡ್ಡ ಬ್ಯಾನರ್ ರಾಕ್ ಲೈನ್ ಎಂಟರ್ಟೈನ್ಮೆಂಟ್ಸ್, ಹಾಗೆ ಯೋಗರಾಜ್ ಭಟ್ ಸರ್ ಮತ್ತೆ ಸಂತೋಷ್ ಸರ್, ಈ ಟೀಮೇ ನನಗೆ ಒಪ್ಕೊಳ್ಳೋಕೆ ಇದೆ ಟೀಮ್ ಮೊದಲನೇದಾಗಿ ನನಗೆ ಕಾರಣ ಆಗಿತ್ತು. ಆ್ಯಂಡ್ ಹಾಗೇ ನನಗೆ ಈ ಪಾತ್ರನ ಕೊಟ್ಟಿದ್ದಾರೆ ಯೋಗರಾಜ್ ಭಟ್ ಸರ್. ನಾನು ಮಾಡ್ತೀನಿ ಅಂತ ಅಂದ್ಕೊಂಡು ಸರ್ ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ಪ್ರಭು ಸರ್ ನಾನು ನೀವು ಪ್ರಭು ಸರ್ ಪೇರ್ ಅಂತ ಹೇಳಿದಾಗ ನನಗೆ ಗೊತ್ತಿತ್ತು 100% ಡ್ಯಾನ್ಸ್ ಹಾಕ್ತಾರೆ ಅಂತ. ಅದು ಸೈನ್ ಮಾಡ್ಬೇಕಾದ್ರೆ ಅಯ್ಯೋಯ್ಯೋ ಅಲ್ಲಿಂದ ನನಗೆ ಟೆನ್ಷನ್ ಸ್ಟಾರ್ಟ್ ಆಗಿತ್ತು. ಬಟ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಡಾಕ್ಟರ್ ವೆಂಕಟೇಶ್ ಸರ್, ಈ ವರ್ಷ ನಿಮ್ಮ ಸಿನಿಮಾಯಿಂದ ಹಿಂದೆ ಕಾಟೇರ ಸಿನಿಮಾಯಿಂದ ಒಂದು ಒಳ್ಳೆ ಸ್ಟಾರ್ಟ್ ಆಫ್ ಆಯಿತು. ಈ ಸಿನಿಮಾಯಿಂದ ಇನ್ನಷ್ಟು ಹೆಚ್ಚು ಸಕ್ಸಸ್ ನಿಮ್ಮ ಬ್ಯಾನರ್ ಸಿಗಲಿ, ನಮ್ಮಂಥ ಕಲಾವಿದರಿಗೆ ಇನ್ನಷ್ಟು ಆಪರ್ಚುನಿಟೀಸ್ ನೀವು ಕೊಡ್ತೀರಿ ಅಂತ ಕೇಳ್ಕೊತೀನಿ. ಶಿವಣ್ಣ, I enjoyed being on set, acting, performance, adella pakka kitre just nim jothe settle samaya kalidide nanu khushi aitu sir, because neevu ellrunu ottige kurskondu haadu aadtirodagirbodu, kathegalu heltirodagirbodu, appaji bage neevu namge story share maadirodag, because namge adella beri kelak agutte ashte, naavu yavattu avarna nodilla edrugade, so hagagi you are a living legend for us, and nim jothe ondu yen samaya kalidide thumba thumba important sir, nimmane oota maadidivi. ಸೊ ಇದೆಲ್ಲ ನನಗೆ ಐ ವಿಲ್ ಚೆರಿಶ್ ದಿಸ್ ಫಾರ್ ಎವರ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರಭು ಸರ್, ಅನ್ಫಾರ್ಚುನೇಟ್ಲಿ ಇವತ್ತು ನಮ್ಮ ಜೊತೆ ಸ್ಟೇಜ್ ಮೇಲೆ ಇರೋಕ್ಕಾಗಿರಲಿಲ್ಲ, ಬಟ್ ಪ್ರಭು ಸರ್ ಮೊದಲನೇ ದಿನದಿಂದ ಇಲ್ಲಿ ನಾವು ಶೂಟಿಂಗ್ ಮುಗಿಯೋವರೆಗೂ ಎಷ್ಟು ಪೇಷಂಟಿಂದ, ಎಷ್ಟು ಯುನೋ ಎಲ್ಲೂ ನನಗೆ ಓ ಮೈಕ್ ಇಂಡಿಯನ್ ಮೈಕಲ್ ಜಾಕ್ಸನ್ ದ ಲೆಜೆಂಡ್ ಜೊತೆ ನಾನು ಡ್ಯಾನ್ಸ್ ಮಾಡ್ತೀನಿ ಅಥವಾ ಅವ್ರ ಪೇರ್ ಆಗಿ ಮಾಡ್ತೀನಿ ಅಂತ ಅನಿಸಿಲ್ಲ. ಅದು ಅವರ ದೊಡ್ಡ ಗುಣ, ಎಲ್ಲರೂ ಸಮಾನವಾಗಿ ನೋಡುವಂಥದ್ದು. ಸೊ ಅವ್ರಿಗೂ ನಾನು ನಿಮ್ಮ ಮುಖಾಂತರ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನನಗೆ ಐ ವರ್ಕ್ ವಿತ್ ಯೋಗರಾಜ್ ಭಟ್ ಸರ್ ಜೊತೆ ಹೇಗೆ ನಾನು ಮೂರು ಸಿನಿಮಾ ಮಾಡಿದ್ರು, ನಿಮ್ಮ ಜೊತೆಗೂ ನಾನು ಮೂರು ಸಿನಿಮಾ ಮಾಡಿದ್ದೀನಿ. ಮೂರು ಸತಿನೂ ನನಗೆ ಎಲ್ಲರೂ ಚೆನ್ನಾಗಿ ಕಾಣಿಸ್ತಿ ಅಂತ ಹೇಳ್ತಾ ಇದ್ರೆ ಅಂದರೆ ಅದು ನೀವೇ ಕಾರಣ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶ್ಯಾಮ್ ಸರ್ ಥ್ಯಾಂಕ್ ಯು, ಇದು ಈ ಸಿನಿಮಾಗೆ ನಾನು ಟೀಮ್ ಆಗಿ ಒಂದು ಭಾಗ್ಯ ಆಗಿದ್ದೀನಿ, ಅದಕ್ಕೆ ನೀವು ಕಾರಣ. ಸೊ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದೀನಿ ನಿಮಗೂ ಥ್ಯಾಂಕ್ ಯು. ಆ್ಯಂಡ್ ಯಾರ್ಯಾರು ವೇದಿಕೆ ಮೇಲಿದ್ದೀರಾ, ಎಲ್ಲ ಆರ್ಟಿಸ್ಟ್ ಯಾರ್ಯಾರು ವೇದಿಕೆ ಮೇಲೆ ಬಂದ್ರೆ ಬರೋಕ್ಕಾಗಿಲ್ಲ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಏಡೀಸ್ ಥ್ಯಾಂಕ್ ಯು ಸೋ ಮಚ್. ಭಾಷೆ ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಷೆನ ತುಂಬ ಚೆನ್ನಾಗಿ ಪೇಷನ್ಸಿಂದ ಹೇಳ್ಕೊಡ್ತಿದ್ವಿ ನಾವು ಹೇಳಬೇಕಾದ್ರೆ. ಸೊ ಕಾಟ ಕೊಟ್ಟಿದ್ರೆ ಸಾರಿ, ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿದ್ದೀರಾ, ಒಳ್ಳೊಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಾ ಸರ್, ದೊಡ್ಡದಾಗಿ ದೊಡ್ಡ ಮನಸ್ಸಿಂದ ಹೇಳಿದ್ರು. ಇದೊಂದೇ ಸಿನಿಮಾ ಅಲ್ಲ, ಇವತ್ತು ರಿಲೀಸ್ ಆಗಿರೋ ಎಲ್ಲ ಸಿನಿಮಾನು ಚೆನ್ನಾಗಾಗಲಿ ಅಂತ ಅದನ್ನೇ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಹ್ಯಾಪಿ ವುಮೆನ್ಸ್ ಡೇ, ಅದು ಹೇಳೋದು ಮರ್ತುಬಿಟ್ಟಿದ್ದೆ. ಆ್ಯಂಡ್ ಪಾಪ ಆತ ಹೇಳಿದ್ದುವೆ ಏನಂದರೆ ಪಿಕ್ಚರ್ ಚೆನ್ನಾಗಿಲ್ಲ ಅಂತಲ್ಲ, ಹೊಗಳ ಥರ ಅದನ್ನ ಸ್ವಲ್ಪ ಭಾಷೆ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಬೇರೆ ಥರ ಯೂಸ್ ಮಾಡಲ್ಲ, ಅದು ಬೆಂಕಿ ಗುರು ಚಿಂದಿ ಒಂದು ಫ್ರಸ್ಟ್ರೇಷನ್ ಹಾಕಕ್ ಮುಂಚೆ ಒಂದು ಎಕ್ಸ್ಟ್ರಾ ಪದ ಬಳಸ್ಬಿಟ್ಟು. ಬೆಂಕಿ ಚಿಂದಿ ಎಲ್ಲ ಬೇರೆ, ಅದು ಚೆನ್ನಾಗಿರುತ್ತೆ. ನೀವು ಇದು ಬೇಡ, ವರ್ಡ್ ಬೇಡ, ನಾವು ಸಮರ್ಸ್ಕೊಳ್ಳೋದು ಬೇಡ ಮಿಸ್ಟರ್ ಭಟ್ರೆ, ದಟ್ ಇಸ್ ದಿ ಓಪನ್. ಅದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗ್ಬಿಟ್ಟಿದೆ, ಸಿನಿಮಾನ ಬೈದ್ರು ಅಂತ ಯಾರು ಅನ್ಕೋಬಿಡಿ. ಇಲ್ಲ ಇಲ್ಲ, ಓಪನ್ ಆಗಿ ಹೇಳೋದು ಅಷ್ಟೇ, ನಾಟ್ ಲೈಕ್ ದಟ್. ಫ್ರಸ್ಟ್ರೇಷನ್ಲಿ ಬಾಯ್ ಮಾತು ಬರುತ್ತೆ, ಅದಕ್ಕಂತ ನಾವು ಆ ಫ್ರಸ್ಟ್ರೇಷನ್ನ ತಾಳೋನೇ ಮನುಷ್ಯ ಅಲ್ವಮ್ಮ. ಅದು ಯು ಹ್ಯಾವ್ ಟು ಥಿಂಕ್ ಅಬೌಟ್ ಎವ್ರಿಬಡಿ, ಅಕ್ಕಪಕ್ಕ ಎಲ್ಲರೂ ನೋಡ್ಬೇಕು. ಅದು ನಡಿಬೇಕಾದ್ರೆ ನನ್ನ ದಾರಿ ಮಾತ್ರ ನೋಡ್ಕೊಳೋದ್ರಾಗಲ್ಲ, ಪಕ್ಕದ ದಾರಿ ನೋಡ್ಕೊಳ್ಬೇಕು. ಸುಮ್ಮನೆ ಕಾಲು ಎಳೆದುಕೊಟ್ಬಿಟ್ಟೋಗ್ಬಿಟ್ರೆ ದಬಾರದ ಬಿದ್ದಾಳ್ತಾರೆ. ಬೇಡ, ಯಾರನ್ನು ಬೆಳೆಸ್ಬಾರ್ದು, ಎಲ್ಲರನ್ನೂ ಎದುರಿಸ್ಬೇಕು, ಅದೇ ನಮ್ಮ ಆಸೆ ಅಷ್ಟನ್ನು. ಸೊ ಇಷ್ಟು ಹೇಳ್ತಾ ಐ ತಿಂಕ್ ಎಲ್ರಿಗೂ ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ನಮ್ಮ ಸಂತೋಷ್ ಅವ್ರಿಗೂ ತುಂಬ ಥ್ಯಾಂಕ್ಸ್, ಅಮೇಝಿಂಗ್ ಫೋಟೋಗ್ರಾಫರ್. ನಾನು ಪಾಪ ಅವ್ರ ನಾನು ಮಾಡಬೇಕಲ್ಲ, ಒಂದೇ ಒಂದು ಹೇಳ್ತಿದ್ದೆ ಸರ್, ಸ್ವಲ್ಪ ನೀವು ಚೂರು ಸ್ವಲ್ಪ ಪೇಷನ್ಸ್ ಇಲ್ಲ ಇರಿ ಸರ್, ಸ್ವಲ್ಪ ಕೋಪ ಮಾಡ್ಕೋಬೇಡಿ. ಅದಕ್ಕೆ ನಾವು ಹೋಗೋದೇ ಬಿಟ್ಬಿಟ್ಟೆ, ಬೇಡ. ಆಮೇಲೆ ಅವ್ರು ನಾನು ರೆಡಿ ಆಗೋವರೆಗೂ ಅವ್ರು ಕರಿತಿರ್ಲಿಲ್ಲ, ಪಾಪ ಅದು ಹೇಳ್ತಿದ್ರು, ರೆಡಿ ಆಗೋವರೆಗೂ ಅವ್ರು ಕರಿಲೇಬೇಡಿ. ನಾವು ಹಂಗೆ ಬರ್ತಾನೆ ಇಲ್ಲ, ಮುಖನೇ ತೋರಿಸಿಲ್ಲ, ಯಾಕೆ ಮುಖ ತೋರಿಸ್ ಪಾಪ ಅವ್ರಿಗೂ ಇದು ಏನು ಮಾಡೋದು, ಇವಾಗ ಮುಖ ಬರೀ ನೋಡ್ತಾವ್ರೆ ಮೇಲೆ ಮಾಡ. ಬಟ್ ಆದರೆ ಇಟ್ ವಾಸ್ ಈಟ್ ಇಟ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸಂತೋಷ್, ಥ್ಯಾಂಕ್ ಯು ಶ್ಯಾಮ್. ನಿಮ್ಮ ಹೆಸರು ನಂಜಪ್ಪ,
ಸೂಪರ್ ಮಾಡಿದ್ರು, ಫಸ್ಟ್ ಕ್ಲಾಸ್ ಆಗಿದೆ. ಸ್ವಲ್ಪ ಕೋಪ ಬರ್ತಾ ಇತ್ತು ಅವಾಗವಾಗ, ಬಟ್ ಅದು ಅವಾಗವಾಗ ಅಡ್ಜಸ್ಟ್ ಮಾಡ್ಕೊಂಡು, ಅವ್ರಿಗೆ ಗೊತ್ತು ಆ ಕೋಪ ಏನಂತ ತೋರಿಸಿದ್ದೀನಿ ಅವ್ರಿಗೆ. ಅದನ್ನು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹರಿಕೃಷ್ಣ, ಥ್ಯಾಂಕ್ ಯು ಆ್ಯಂಡ್ ರಾಕ್ಲೈನ್ ಸ್ವಲ್ಪ ಥ್ಯಾಂಕ್ ಯು ಡಾಕ್ಟರ್, ಆಲ್ ದಿ ಬೆಸ್ಟ್.